ಗೆಳೆಯರೇ ನಮಸ್ಕಾರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರೇ, ನಾನಿವತ್ತು ನಿಮಗೆ ಮೈಸೂರಿನಲ್ಲಿ ಲೋ ಬಜೆಟಲ್ಲಿ ನಿರ್ಮಾಣ ಆಗಿರುವಂತಹ 30-40 ವೆಸ್ಟ್ ಫೇಸಿಂಗ್ ಮನೆ ಇರುವಂಥದ್ದು, ನಾರ್ತ್ ಫೇಸಿಂಗ್ ಡೋರ್ ಇರುವಂತಹ ಮನೆಯ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡಬೇಕು ಅಂತಿದ್ದೀನಿ. ಇದು ಬಂದು ಪ್ರಶಾಂತ್ ಛಾಯಾ ಲೇಔಟಲ್ಲಿರುವಂತಹ ಮನೆ. ಇದರ ಬೆಲೆ ಕೇವಲ 44 ಲಕ್ಷದಲ್ಲಿ ಇದು ನಿರ್ಮಾಣ ಆಗಿರುವಂಥದ್ದು. ನೋಡಿ, 44 ಲಕ್ಷ ಅಂದರೆ ಇದು ಸೈಟು, ಕನ್ಸ್ಟ್ರಕ್ಷನ್ನು, ರಿಜಿಸ್ಟ್ರೇಷನ್ ಫೀಸು, GST ಎಲ್ಲ ಸೇರಿ 44 ಲಕ್ಷಕ್ಕೆ ಈ ಮನೆ ನಿರ್ಮಾಣ ಆಗಿರುವಂಥದ್ದು. ಇದು ಸೇಲ್ಗಿರುವಂಥ ಮನೆಯಲ್ಲ, ಇದು ಈಗ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಆಗೋದಕ್ಕೆ ರೆಡಿಯಾಗಿರುವಂತಹ 30-40 ಮನೆ ಇದು. ನೋಡಿ, 44 ಲಕ್ಷದಲ್ಲಿ ಇಂಥದ್ದೊಂದು ಸುಂದರವಾದಂತಹ ಮನೆ ದೊರಕುತ್ತೆ ನಿಮಗೆ. ಇನ್ನು ಫ್ರಂಟ್ ಡೋರು ಟೀಕಿಂದ ಮಾಡಿರುವಂಥದ್ದು. ಬನ್ನಿ, ಮನೆ ಒಳಗೋಗಿ ಹೇಗೆಲ್ಲ ಇದೆ ಮನೆ ಅನ್ನೋದನ್ನ ನೋಡೋಣ. ನೋಡಿ, ವಿಶಾಲವಾದಂತಹ ಹಾಲು ನಿಮಗೆ ಕಾಣಿಸ್ತಾ ಇದೆ. ಇದು 2 BHK ಮನೆ, ಅಂದರೆ 2 ಬೆಡ್ರೂಮ್ ಇರುವಂತಹ ಮನೆ ಇದು. ಅದೇ ನೀವು ಏನೀಗ ನೋಡ್ತಾ ಇದ್ದೀರಾ, ಇದು ಹಾಲ್. ಇದು ನೋಡಿ, ಎಷ್ಟು ವಿಶಾಲವಾದಂಥ ಹಾಲು, ಗಾಳಿ ಬೆಳಕು ಎಲ್ಲವೂ ಯಥೇಚ್ಛವಾಗಿ ಬರಬೇಕು. ಆ ರೀತಿ ನಿರ್ಮಾಣ ಮಾಡಿರುವಂತಹ ಮನೆ ಇದು, ನೋಡ್ತಾ ಇದ್ದೀರಾ. ಎಲ್ಲ ಆರ್ಕಿಟೆಕ್ಟ್ ಪ್ಲ್ಯಾನ್ ಪ್ರಕಾರನೇ ಮನೆಯನ್ನು ನಿರ್ಮಿಸಿರೋದು. ಆಮೇಲೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ, ಹಂಗಾಗಿ ಕ್ವಾಲಿಟೀಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇದು ರೂಮು, ಇಲ್ಲಿ 2 ರೂಮ್ ಇರೋದ್ರಿಂದ ಇದು ಮೊದಲನೇ ರೂಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸಹ 10x10 ಬರುತ್ತೆ ನಿಮಗೆ ರೂಮು, ಮಾಸ್ಟರ್ ಬೆಡ್ರೂಮೇ ಬರುತ್ತೆ. ಬರೀ ವಾರ್ಡ್ರೋಬ್ಗೆ ಬೇಕಾದಂತಹ ಎಲ್ಲ ಪ್ರಾವಿಷನ್ಗಳನ್ನು ಮಾಡಿದ್ದಾರೆ. ಮತ್ತು ಈ ರೂಮ್ ಬಂದು, ಈ ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ನೋಡ್ತಾ ಇದ್ದೀರಾ. ಬಾತ್ರೂಮ್ ಕೂಡ ವಿಶಾಲವಾದಂತಹ ಒಂದು ಬಾತ್ರೂಮ್ ಇದೆ ರೂಮ್ಗೆ ಅಟ್ಯಾಚ್ ಆದ ಹಾಗೆ. ಎಲ್ಲೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಇದು ಕಸ್ಟಮೈಸ್ಡ್ ಪ್ಲ್ಯಾನ್ ಆಗಿರೋದ್ರಿಂದ ಕಸ್ಟಮರ್ಸ್ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಆಲ್ಟ್ರೇಷನ್ ಮಾಡಿಕೊಂಡು ಕಟ್ಕೊಬೋದು. ಇದು ಪೂಜಾ ರೂಮ್. ಈ ಪೂಜಾ ರೂಮ್ಗೂ ಅಷ್ಟೇ, ಏನು ಡೋರ್ ಇದೆ ಪೂಜಾ ರೂಮ್ದು, ಅದಕ್ಕೆ ಟೀಕನ್ನು ಉಪಯೋಗಿಸಿರೋದು, ನೋಡ್ತಾ ಇದ್ದೀರಾ. ಈ ಪೂಜಾ ರೂಮು ಅಷ್ಟೇ, ನಿಮಗೇನೋ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದಾಗದಂತಹ ಪೂಜಾ ರೂಮ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸಾಕು ಚಿಕ್ಕದು ಅಂದರೆ ಚಿಕ್ಕದಾಗೇ ಇರುತ್ತೆ. ಇದು ಬಂದು ಕಿಚನ್, ಇದು ನೋಡಿ ಮಾಡ್ಯುಲರ್ ಕಿಚನ್, ನೀವು ನೋಡ್ತಾ ಇದ್ದೀರಾ. ಈ ಏನಿದೆ ಕಲರ್ ಸೆಲೆಕ್ಷನ್ನು, ಇವೆಲ್ಲವೂ ಕಸ್ಟಮರ್ ಓರಿಯೆಂಟೆಡ್. ಅವ್ರಿಗೆ ಯಾವ ರೀತಿ ಯಾವ ಕಲರ್ ಬೇಕೋ ಆ ರೀತಿಯಾದಂತಹ ಕಲರ್ನ ಉಪಯೋಗ ಸೆಲೆಕ್ಟ್ ಮಾಡ್ಕೋಬಹುದು. ಮಾಡ್ಯುಲರ್ ಕಿಚನ್ ನೋಡಿ, ವಿಶಾಲವಾದಂತಹ ಕಿಚನ್ನು. ಏಕೆಂದರೆ ಅಡುಗೆ ಮನೆ ಅಂದಾಗ ಅಟ್ಲೀಸ್ಟ್ ಒಂದಿಬ್ಬರು ನಿಂತು ಅಡುಗೆ ಮಾಡಿ ಅಡುಗೆ ಮಾಡೋ ಥರ ಇರಬೇಕು. ಸ್ವಲ್ಪ ವಿಶಾಲವಾಗಿದ್ದರೆ ಅಡುಗೆ ಮನೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿಶಾಲವಾದಂತಹ ಒಂದು ಅಡುಗೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಕಿಚನ್ನು, ಮಾಡ್ಯುಲರ್ ಕಿಚನ್ನು, ಕೆಳಗಡೆ ಕ್ಯಾಬಿನ್ಗಳನ್ನೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದರೆ ಕ್ವಾಲಿಟಿಲಂತೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದು 2ನೇ ರೂಮು, ಇದಕ್ಕೆ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮ್ ಬರಲ್ಲ. ಇದು ಅಷ್ಟೇ 10x10 ಬರುತ್ತೆ. ಇಲ್ಲೂ ಸಹ ವಾರ್ಡ್ರೋಬ್ಗೆ ಬೇಕಾದಂತಹ ಜಾಗವನ್ನು ಪ್ರಾವಿಷನ್ ಮಾಡಲಾಗಿದೆ ಆಗಲೇ. ಇನ್ನು ರೂಮ್ಗಳಿಗೆಲ್ಲ ಡೋರ್ಸ್ ಬಂದು ಪ್ರೆಸ್ ವುಡ್ ಡೋರ್ಗಳು, ಅದನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ಗಾಳಿ ಬೆಳಕು ಪ್ರತಿ ರೂಮ್ಗಳಿಗಾಗಲಿ, ಹಾಲ್ಗಾಗಲಿ, ಅಡುಗೆ ಮನೆಗಾಗಲಿ, ಎಲ್ಲ ಕಡೆಗೂ ಚೆನ್ನಾಗಿ ಗಾಳಿ ಬೆಳಕು ಆಡಬೇಕು. ಸುತ್ತ ಆ ರೀತಿ ಜಾಗ ಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಇದು ಒಂದು ರೂಮ್ಗೆ ಏನು ಅಟ್ಯಾಚ್ ಬಾತ್ರೂಮ್ ಇತ್ತು, ಅದಲ್ಲದೇ ಒಂದು ಕಾಮನ್ ಬಾತ್ರೂಮು. ಸೊ ವೆಸ್ಟರ್ನ್ ಟಾಯ್ಲೆಟ್ ಸ್ಟೈಲಲ್ಲಿ ಇಡಿಸ್ಕೊಂಡಿದ್ದಾರೆ. ಅದು ಕಸ್ಟಮರ್ ಸೆಲೆಕ್ಷನ್. ಅದು ಎಲ್ಲೇ ಒಂದು ವಾಶ್ ಬೇಸಿನ್ನು, ಎಲ್ಲ ರೀತಿಯ ಪ್ರಾವಿಷನ್ನು ಸಹ ಮಾಡಲಾಗಿದೆ ಈ 30-40 ಮನೆಯಲ್ಲಿ. ವಿಶಾಲವಾದಂತಹ ಹಾಲು, 2 ಬೆಡ್ರೂಮು, ಒಂದು ಕಾಮನ್ ಬಾತ್ರೂಮು, ಮಾಡ್ಯುಲರ್ ಕಿಚನ್ನು, ಇನ್ನು ಫ್ರಂಟ್ ಡೋರು, ಮತ್ತು ಪೂಜಾ ರೂಮ್ಗೆ ಟೀಕ್ ವುಡ್ನ ಬಳಸಲಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್. ಸಂಪು ನೋಡೋಣ ಬನ್ನಿ.
ಸಂಪು ಕೂಡ ತುಂಬ ದೊಡ್ಡದಾಗೆ ಕಟ್ಲಾಗಿದೆ. ಸಂಪು ವಾಟರ್ ಸಂಪ್ ಇದು ನೋಡಿ, ಫುಟ್ಬಾಲ್ ಎಲ್ಲವನ್ನ ಹಾಕಲಾಗಿದೆ. ಅಂದರೆ ಕೂಡ 44 ಲಕ್ಷಕ್ಕೆ ನೀವು ಸಂಪು ಸಂಪಲ್ಗೆ ಮೋಟ್ರು ಸಹ ಇರುತ್ತೆ, ಅದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, ಇನ್ಕ್ಲೂಡಿಂಗ್ ಎಲ್ಲವೂ. ನೋಡಿ, ಸುತ್ತ ಜಾಗ ಬಿಡಲಾಗಿದೆ. ನಾನು ಮೊದಲೇ ಹೇಳಿದಾಗೆ ಸುತ್ತ ಪ್ಯಾಸೇಜ್ ಬಿಟ್ಟು ಗಾಳಿ ಬೆಳಕು ಎಲ್ಲ ಮನೆ ಒಳಗೆ ಚೆನ್ನಾಗಿ ಬರಬೇಕು. ಆ ರೀತಿಯಾಗಿ ನಿರ್ಮಾಣ ಮಾಡಿರುವಂತಹ ಮನೆ ಇದು. ಒಂದ್ಸಲ ಮನೆ ಮೇಲೂ ಹೋಗಿ ನೋಡೋಣ, ಬನ್ನಿ ಆರ್ ಸಿ ಸಿ ಮೇಲೋಗಿ ಒಂದ್ಸಲ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರೋದು. ಅಂದರೆ ಅದನ್ನೇ ಹೇಳಿದ್ದು, ಕ್ವಾಲಿಟೀಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಅಂಥೇಳಿ. ಸೊ ಎಲ್ಲ ಒಂದೆರಡು ಪಿಲ್ಲರ್ ಹಾಕಿ ಮನೆ ಕಟ್ಟೋದು ಆ ರೀತಿಯಾಗಿಲ್ಲ. ಈ ಮನೆ ನಿರ್ಮಾಣ ಆಗೋಕ್ಕಿಂತ ಮುಂಚೆಯೇ ಕಸ್ಟಮರ್ಗೆ ಗೊತ್ತಿರುತ್ತೆ ಈ ಮೆಟೀರಿಯಲ್ ಏನಾಗ್ತೀವಿ, ಎಷ್ಟು ಪಿಲ್ಲರ್ ಬರುತ್ತೆ ಎಲ್ಲ ಗೊತ್ತಿರುತ್ತೆ. ಗೆಳೆಯರೇ, ನೀವು ಈ ಮನೆ ನೋಡಿ ಅಂದ್ಕೊಬೋದು, ನಾವು ಸಹ ಈ ರೀತಿಯಾದಂತಹ ಒಂದು ಮನೆಯನ್ನು ಪಡ್ಕೊಬೇಕಲ್ಲ ಅಂತೇಳಿ. ಖಂಡಿತವಾಗಿಯೂ ಯೋಚನೆ ಮಾಡಿಬಿಡಿ. ಆ ನಿರಂತರ ಬಿಲ್ಟೆಕ್ ಅವರು ಈಗ ಫೇಸ್ 3 ಈಗೇನು ನೀವು ನೋಡಿದ್ರಿ ಮನೆ, ಆ ಲೇಔಟಿಗೆ ಹತ್ತಿರದಲ್ಲೇ ಫೇಸ್ 3 ಲಾಂಚ್ ಮಾಡಿದ್ದಾರೆ. ಅದು ಮೂಡ ಅಪ್ರೂವ್ಡ್ ಆದಂತಹ ಲೇಔಟ್. ಟೋಟಲಿ 8.5 ಎಕರೆ ಪ್ರಾಜೆಕ್ಟ್ ಇದು. ಸೊ 8.5 ಎಕರೆ ಪ್ರಾಜೆಕ್ಟಲ್ಲಿ ಒಟ್ಟು 168 ಮನೆಗಳನ್ನು ನಿರ್ಮಿಸಬೇಕು ಅಂತೇಳಿ ಉದ್ದೇಶಿಸಲಾಗಿದೆ. ಸೊ ಇದು ಕಸ್ಟಮೈಸ್ಡ್ ಪ್ಲ್ಯಾನ್. ಅಂದರೆ ಕಸ್ಟಮರ್ಗೆ ಯಾವ ರೀತಿಯಾದಂತಹ ಪ್ಲ್ಯಾನ್ ಬೇಕೋ ಆ ರೀತಿಯಾಗಿ ಮನೆಯನ್ನು ಕಟ್ಕೊಡುವಂತಹ ಪ್ಲ್ಯಾನ್. ಇಲ್ಲಿ ನಿಮಗೆ 20-30, 20-40, 30-40, 30-50 ಅಳತೆಯ ಸೈಟ್ಗಳು ಸಿಗ್ತವೆ. ಇನ್ನು ಈ ಲೇಔಟ್ನ ಡಿಸ್ಟೆನ್ಸ್ ನೋಡೋದಾದರೆ, ಮೈಸೂರು ಸಿಟಿ 12 ಕಿಲೋಮೀಟ್ರು, ರಿಂಗ್ ರೋಡ್ 3 ಕಿಲೋಮೀಟ್ರು, ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರ 3 ಕಿಲೋಮೀಟ್ರು, JSS ಆಯುರ್ವೇದ ಹಾಸ್ಪಿಟ್ಲು 5 ಕಿಲೋಮೀಟ್ರ್ ಇದೆ. ಕೇವಲ 100,000 ನೀವು ಪೇ ಮಾಡಿ ಇಲ್ಲಿ ಒಂದು ಮನೆಯನ್ನು ಬುಕ್ ಮಾಡ್ಕೊಬಹುದು. ಬ್ಯಾಂಕ್ ಲೋನ್ ಸಹ ಹೋಗ್ಬೋದು ನೀವು. ಇನ್ನು ಮನೆಯನ್ನು 10 ತಿಂಗಳ ಒಳಗೆ ನಿಮಗೆ ನಿರ್ಮಾಣ ಮಾಡಲಾಗುತ್ತೆ. ಗೆಳೆಯರೇ, ನೀವು ಸಹ ನಿಮ್ಮ ಕನಸಿನ ಮನೆಯನ್ನು ಇಲ್ಲಿ ನೀವು ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಬನ್ನಿ, ನಿಮ್ಮದೊಂದು ಮನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಾಯ್.